ದುಡ್ಡಿನಲ್ಲಿ ಏನು ಬೇಕಾದರೂ ಮಾಡ್ಬೋದು, ಕೊಂಡ್ಕೋಬೋದು ಅಂತ ತಿಳ್ಕೊಂಡವ್ರೆ. ನನ್ನ ಅಭಿಪ್ರಾಯದಲ್ಲಿ ಈಗ ಒಂದು ಅಂತ್ಯ ಅನ್ನೋದು ಇದ್ದೇ ಇದೆ. ಈಗ ಭಾಳ ಜನ ಸಿನಿಮಾ ತೆಗಿತಾರೆ, ಸಿನಿಮಾ ತೆಗೆದಾಗ ಕೊನೆಗೆ ಅಂತ್ಯ ಅನ್ನೋದು ಒಂದು ಸೀನ್ ಬರಲೇಬೇಕಲ್ಲ ಸಿನಿಮಾದಲ್ಲಿ. ಈಗ ಅದೆಂಥವೋ ಇತ್ತೀಚಿನ ದಿನಗಳಲ್ಲಿ ಈಗ ಪ್ಯಾನ್ ಇಂಡಿಯಾ ಬಂದ ಮೇಲೆ ಈಗ ಒಂದು ಸಿನಿಮಾ ಮೊದಲನೇ ಪಿಕ್ಚರ್ಗೆ ಅಂತ್ಯ ಆಯ್ತಾ ಇಲ್ಲ. ಈಗ ಸೀಸನ್ ಒನ್ ಸೀಸನ್ ಟೂ ಇವೆಲ್ಲ ಬರ್ತಾವೆ. ಈಗ ಅದೇ ಥರ ಈಗಿನ ರಾಜಕಾರಣನೂ ಸಹ ಸೀಸನ್ ಒನ್ ಸೀಸನ್ ಟೂ ನಡೀತಾವೆ. ಈಗ ನಡೀತಿರೋದು ಒಂದು ಡ್ರಾಮಾ ಆಡಿದ್ರೆ ಅಂತಿಮವಾಗಿ ಒಂದು ಅಂತ್ಯ ಅಂತಕ್ಕಂಥದ್ದನ್ನು ಡ್ರಾಮಾದಲ್ಲಿ ತೋರಿಸ್ತಾ ಇದ್ರು. ರಾಜಕಾರಣವೂ ಅಷ್ಟೇ, ರಾಜಕಾರಣದ ಇತಿಹಾಸವನ್ನು ತೆಗೆದ್ರು ಅಂತ್ಯ ಅಂತಕ್ಕಂಥದ್ದು ನಾವು ಕಂಡಿದ್ದೇವೆ. ಅಲ್ಲೆಲ್ಲ ಒಂದು ಬುಕ್ ಮೊನ್ನೆ ತಾನೇ ಒಬ್ಬರು ರೈಟ್ರು ಬರೆದವ್ರೆ, ರೈಟ್ರು ನೀರಜ ಅಂತ ಹೇಳಿ ಹೆಣ್ಮಗಳು ಒಂದು ಬುಕ್ ಬರೆದವ್ರೆ, ಜರ್ನಲಿಸ್ಟ್ ನೀರಜ ಚೌಧರಿ ಅಂತ ಹೇಳಿ, ಹೌ ಪ್ರೈಮ್ ಮಿನಿಸ್ಟರ್ಸ್ ಡಿಸೈಡ್. ಇದು ವಾಜಪೇಯಿ ಅವರು ಏನು ಹೇಳ್ತಾರೆ ಪ್ರಧಾನಮಂತ್ರಿ ಸ್ಥಾನ ಹೋದ ಮೇಲೆ, ವಿ ಪಿ ಸಿಂಗ್ ಏನು ಹೇಳಿದ್ರು, ಚಂದ್ರಶೇಖರ್ ಏನು ಹೇಳಿದ್ರು, ಇಂದಿರಾ ಗಾಂಧಿ 77ರಲ್ಲಿ ಚುನಾವಣೆಯಲ್ಲಿ ಸೋತಾಗ ಏನು ತೀರ್ಮಾನ ಮಾಡಿದರು, ಹಿಮಾಲಯದಲ್ಲಿ ಒಂದು ಕುಟೀರ ಕಟ್ಕೊಂಡು ಹೋಗ್ಬೇಕು ಅಂತ ಇದ್ದವರು ಇಂದಿರಾ ಗಾಂಧಿ ಅವರು ಬರೆದವರಿದೆಲ್ಲ. ಆಗಲೂ ಸಂವಾದ ಎಂಥದ್ದು ಮೋಹನ್ ಮಿಕ್ಕಿನ್ ಅಂತೇಳಿ ಡಿಸ್ಟ್ರಿ ಕಿಂಗ್ ಪಿನ್ಗಳು, ಅವ್ರು ಹೆಂಗೆ ಸಹಾಯ ಮಾಡಿದ್ರು ಅವರಿಗೆ. ಸಂಜಯ್ ಗಾಂಧಿನ ಕರ್ಕೊಂಡೋಗಿ ಹೊಸ 18 ದಿನ ಯಾರಿಗೂ ಕಾಣದಂಗೆ ಎಲ್ಲಿ ಬಚ್ಚಿಟ್ಟಿದ್ರು. ಇದೆಲ್ಲ ನಾನು ಹೇಳ್ತಿರೋದಲ್ಲ, ಯಾಕೆಂದರೆ ಪದೇ ಪದೇ ನನ್ನ ಮೇಲೆ ಕುಮಾರಸ್ವಾಮಿ ಅಸು ಹೇಗೆ ಮಾತಾಡ್ತಾನೆ, ಹಿಟ್ ಅಂಡ್ ರನ್ನು ಹಿಟ್ ಅಂಡ್ ರನ್ನು ಅಂತಾರೆ. ಆ ಪೆನ್ ಡ್ರೈವ್ ಇದೆಯಲ್ಲ, ಅದು ಖಾಲಿ ಪೆನ್ ಡ್ರೈವ್ ಅಲ್ಲ. ಅದು ಈಗ ನಾನು ಕೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯ ಅವರಿಗೆ, ಇಬ್ರಾಹಿಂ ಇಲ್ಲೇ ಕೂತವ್ರೆ, ಹಿಂದೆ 83ರಲ್ಲಿ ವೀರಪ್ಪ ಮೊಯ್ಲಿ ಅವ್ರದ್ದು ಒಂದು ರೆಕಾರ್ಡ್ ಮಾಡಿದ್ರು. ವೀರಪ್ಪ ಮೊಯ್ಲಿ ಅವ್ರದ್ದೇ ಬೈರೇಗೌಡರು ಅವರಿಬ್ರು ಕಾನ್ವರ್ಸೇಷನು, ಅದೆಂಥದ್ದು ಎಮ್ ಎಲ್ ಎಗಳು ಖರೀದಿ ಮಾಡಲಿಕ್ಕೆ ದುಡ್ಡು ಕೊಟ್ಟಿದ್ದು, 2 ಲಕ್ಷ ರೂಪಾಯಿ ದುಡ್ಡು ತಂದಿಟ್ಟರು ಪಬ್ಲಿಕ್ ಮುಂದೆ, ದುಡ್ಡು ವೀರಪ್ಪ ಮೊಯ್ಲಿ ಕೊಟ್ಟರು ಅಂತ ಹೇಳಿ ಮೊಯ್ಲಿ ಟೇಪ್ ಅಂತಲೇ ನಡೀತು. ಏನಾದರೂ ತಾರ್ಕಿಕ ಅಂತ್ಯ ಕಂಡುವ ಕೊನೆಗೆ ಅದು ಫೇಕ್ ಅಂದರು, ಫೇಕ್ ಅಂದರು ಕೊನೆಗೆ. ಈಗ ನಾನು ಆಯ್ತಪ್ಪ ಸಿದ್ದರಾಮಯ್ಯನವರೇ, ಈಗ ನೀವು ನೋಡ್ತಾ ಇದ್ದೀನಲ್ಲ, ಅದ್ಯಾವುದೋ ರಾಜ್ಯಪಾಲರಿಗೆ ಯಾವ ಪತ್ರ ಬರೆದವೆ, ಯಾವ ಬರೆದವೆ ನನಗೇನು ಗೊತ್ತು ಇಲ್ಲ. ಅದ್ರ ಬಗ್ಗೆ ನಾನು ಈ ಕ್ಷಣದವರೆಗೆ ಹೇಳಿಕೆನೂ ಕೊಟ್ಟಿಲ್ಲ. ಅಲ್ಲೆಲ್ಲ ಮಂಡ್ಯದಲ್ಲಿ ಸ್ಟ್ರೈಕ್ ನಡೀತಾವೆ ಪರ ವಿರೋಧ ಭ್ರಷ್ಟಾಚಾರದ ವಿಷಯದಲ್ಲಿ. ರಾಜ್ಯಪಾಲರಿಗೆ ನಾನು ಕಂಪ್ಲೇಂಟ್ ಕೊಡಿಸಿದ್ದೀನಾ? ರಾಜ್ಯಪಾಲರು ಚೀಫ್ ಸೆಕ್ರೆಟರಿಗೆ ಕಳಿಸಿದ್ರಲ್ಲ, ರಾಜ್ಯಪಾಲರ ಮೇಲೆ ಅಷ್ಟೊಂದು ಇನ್ಫ್ಲುಯೆನ್ಸ್ ಮಾಡೋ ಶಕ್ತಿ ನನಗಿದೆಯಾ? ಯಾಕೆ ಕಳಿಸಿದ್ರು ರಾಜ್ಯಪಾಲರು? ಈಗ ತನಿಖೆ ಮಾಡೋದಕ್ಕಿಂತ ಮುಂಚೆನೆ ಅದು ನಕಲಿ ಪತ್ರ ಅಂತೇಳಿ ನೀವೇ ಸರ್ಟಿಫಿಕೇಟ್ ಕೊಟ್ಟಾಗ ಹೋಗಿದೆ. ನಿಮ್ಮ ಪೊಲೀಸ್ ಅಧಿಕಾರಿಗಳು ಇಟ್ಕೊಂಡು ಏನು ತನಿಖೆ ಮಾಡ್ತೀರಿ? ಅಧಿಕಾರಿಗಳು ಹೇಳ್ತಾರಾ? ಎಸ್ ಸರ್, ಇಟ್ ಇಸ್ ದೇರ್ ಸರ್ ಅಂತಾರೆ ಆಫ್ ದಿ ರೆಕಾರ್ಡು. ಕ್ಯಾಮರಾ ಮುಂದೆ ಬಂದು ಹೇಳೋ ಶಕ್ತಿ ಇದೆ ಅಧಿಕಾರಿಗಳಿಗೆ? ಇಟ್ ಇಸ್ ದೇರ್ ಸರ್ ಅಂತಾರೆ. ಇದಕ್ಕೆ ತೋರಿಸ್ತಾರೆ ಇಡ್ತಾರೆ. ಏನು ಆಕ್ಷನ್ ತಗೋತೀರಪ್ಪ? ಅದು ನಕಲಿ ಅಂತೀರೆ? ನಾಳೆ ಬೆಳಗ್ಗೆ ನೀವು ಸರ್ಟಿಫಿಕೇಟ್ ಕೊಡೋದು ಅದನ್ನೇ, ಅದು ನಕಲಿ ಇವ್ರು ಮಾಡ್ಕೊಂಡವ್ರೆ ಅಂತೀರಿ. ಅವ್ರು ಹೋಗಿ ಮಾತಾಡ್ಕೊಂಡವ್ರಲ್ಲ, ಹೆಸರು ಹೇಳ್ಕೊಂಡು ಮಂತ್ರಿಗಳದು, ಅವ್ರ ಅಧಿಕಾರಿಗಳು ಪಾಪ ಹೇಳೋಕ್ಕಾಯ್ತು, ನಾಳೆ ಬೆಳಗ್ಗೆ ಅವ್ರ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತೀರಿ. ಪಾಪ ಅವನ ಅಧಿಕಾರಿ ಬದುಕೇನಾಗಬೇಕು? ನೀವು ಈ ಮಟ್ಟಕ್ಕೆ ಮಸಲ್ ಪವರು, ಅಧಿಕಾರದ ಪವರು, ದುಡ್ಡಿನ ಪವರ್ ಇಟ್ಕೊಂಡಿರೋರು,
ಸತ್ಯನ ಹೊರಗೆ ತರಕ್ಕೆ ಸಾಧ್ಯವಾ ಇಂಥ ವಾತಾವರಣದಲ್ಲಿ? ಈಗೇನು ನಮಗೆ ಅಜ್ಜಯ್ಯನ ರಕ್ಷಣೆ ಇಲ್ಲ, ಅವರೊಬ್ಬರಿಗೆ ಅಜ್ಜಯ್ಯನ ರಕ್ಷಣೆ ಇರೋದು, ನಮ್ಮ ಅಜ್ಜಯ್ಯನ ಸುದ್ದಿ ಬರಬೇಡಿ ಅಂತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.